ಹಾಯ್ ವಿವರ್ಸ್, ವೆಲ್ಕಮ್ ಟು ಕಿಚನ್ ಆಫ್ ಮನ. ಇವತ್ತು ನಮ್ಮ ಕಿಚನಲ್ಲಿ ಹಸಿ ಅವರೆಕಾಯಿ ತರಕಾರಿ ಹಾಕಿ ಮಸಾಲೆ ಹುರಿದು ಬೇಳೆ ಸಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಈ ಬೇಳೆ ಸಾರು. ಅನ್ನ, ಮುದ್ದೆ, ಚಪಾತಿ, ದೋಸೆಗೆಲ್ಲ ನೆಂಚ್ಕೊಳ್ಳೋಕ್ಕೆ ಒಳ್ಳೆ ಕಾಂಬಿನೇಷನು. ಅದರಲ್ಲೂ ಅಲ್ಲೇ ಮಸಾಲೆನ ನಾನು ಸಾಂಬಾರು ಪುಡಿನ ಹುರಿದು ಮಾಡ್ತಾ ಇರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ, ಒಳ್ಳೆ ಘಮ ಕೂಡ ಇರುತ್ತೆ. ಈ ಹಸಿ ಅವರೆಕಾಯಿ ತರಕಾರಿ ಬೇಳೆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮೊದಲೇ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿಗೆ ಈ ತರಕಾರಿ ಬೇಳೆ ಸಾರು ಮಾಡೋದಕ್ಕೆ ನಾನು ಬೇಳೆ ಮತ್ತು ಟೊಮೊಟೊನ ಕುಕ್ಕರ್ ಬೇಯಿಸಿಟ್ಕೊಳ್ತಾ ಇದ್ದೀನಿ. ಕುಕ್ಕರ್ ನೀರಿಟ್ಕೊಂಡಿದ್ದೀನಿ, ಬೇಳೆ ಹಾಕ್ತಾಯಿದ್ದೀನಿ. ಸಾರಿಗೆ ಎಷ್ಟು ಬೇಕು ಅಷ್ಟು ಬೇಳೆ, ಒಂದು ಕಪ್ಪಷ್ಟು ಬೇಳೆ ತೊಳೆದು ಹಾಕಿದ್ದೀನಿ. 2 ಟೊಮೊಟೊನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ, ಅದೇ 1 ಸ್ಪೂನಷ್ಟು ಅಡುಗೆ ಎಣ್ಣೆ. ಈಗ ಕುಕ್ಕರ್ ಕ್ಲೋಸ್ ಮಾಡಿ ಒಂದೆರಡು ವಿಸಲ್ ತೆಗಿತಾಯಿದ್ದೀನಿ. ಬೇಳೆ ಟೊಮೊಟೊ ಎಲ್ಲ ಬೆಂದಿರುತ್ತೆ. ಬೇಳೆ ಟೊಮೊಟೊ ಎಲ್ಲ ಒಂದೆರಡು ವಿಸಲ್ ಬರೋಷ್ಟರಲ್ಲಿ ಮಸಾಲೆಗೆ ಅಂದರೆ ಸಾಂಬಾರು ಪುಡಿಗೆ ಇದರಲ್ಲಿ 1/4 ಬಟ್ಲಷ್ಟು ಧನ್ಯ ಕೊತ್ತಂಬರಿ ಕಾಳು ಅಂತೀವಲ್ಲ ಅದನ್ನು ತೊಗೊಂಡಿದ್ದೀನಿ. ಕೊತ್ತಂಬರಿ ಕಾಳಿನ ಕಾಲು ಭಾಗದಷ್ಟು ಕಡಲೆಬೇಳೆ ಒಳ್ಳೆ ಗಂಭೀರವರು ಹುರ್ಕೊಳ್ಬೇಕು, ಮೀಡಿಯಮ್ ಅಲ್ಲಿ ಇಟ್ಕೊಂಡು. 1/4 ಸ್ಪೂನಷ್ಟು ಮೆಂತ್ಯ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಕಾಳು ಮೆಣಸು. ನಾನು ಕಡಲೆಬೇಳೆ ಎಷ್ಟು ಹಾಕಿದ್ನೋ ಅಷ್ಟೇ ಪ್ರಮಾಣದಲ್ಲಿ ಜೀರಿಗೆ ಕೂಡ ಹಾಕ್ತಾ ಇದ್ದೀನಿ. ಇಷ್ಟನ್ನು ಚೆನ್ನಾಗಿ ಗಂಭೀರವರು ಹುರ್ಕೊಳ್ಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ಒಳ್ಳೆ ಗಂಭೀರವರು ಹುರ್ಕೊಳ್ಬೋದು. ಎಲ್ಲ ಪದಾರ್ಥಗಳನ್ನ ಒಟ್ಟಿಗೆ ಹಾಕೊಂಡು ಹುರ್ಕೊಳ್ತಾ ಇದ್ದೀನಿ. ಬೇಡ ಅಂದರೆ ಸಪ್ರೇಟಾಗಿ ಕೂಡ ಹುರ್ಕೊಳ್ಬೋದು. ಇಷ್ಟು ಫ್ರೈ ಆದಮೇಲೆ ಜೊತೆಗೆ ನಾನು 1 ಗಿರಿಯಷ್ಟು ಮೆಣಸಿನಕಾಯಿ ಕೂಡ ಹಾಕಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಇಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಸ್ಟವ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ಪುಡಿ ಮಾಡ್ಕೊಳ್ಬೇಕು. ಮಿಕ್ಸರ್ ಜಾರ್ಗೆ ಹಾಕೊಂಡು ಮತ್ತೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. 1-2 ಸ್ಪೂನಷ್ಟು ಎಣ್ಣೆ, ಸಾಸಿವೆ ಸಿಡಿಲಿ. ಸಾಸಿವೆ ಸಿಡಿದಿದೆ. ಕರಿಬೇವು, ಒಣಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾಟಿ ಬೆಳ್ಳುಳ್ಳಿ ಹಾಕಿದ್ದೀನಿ, ಫ್ಲೇವರ್ ಚೆನ್ನಾಗಿರುತ್ತೆ ಸಾರಲ್ಲಿ. ಬೆಳ್ಳುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈಗ ಸಣ್ಣಗೆ ಹೆಚ್ಚಿರೋಂಥ ಈರುಳ್ಳಿ, ಸಣ್ಣ ಮುದ್ದಕ್ಕೆ ಹೆಚ್ಚಿರೋಂಥ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ತರಕಾರಿ ಬೇಳೆ ಸಾರನ್ನ ಸುಮಾರು ಸರಿ ಬೇರೆ ಬೇರೆ ವೆರೈಟಿ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಈ ಮೆಥಡಲ್ಲಿ ಮಾಡೋದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ತರಕಾರಿ ಬೇಳೆ ಸಾರು. ಅದರಲ್ಲೂ ಹಸಿ ಅವರೆಕಾಯಿ ಹಾಕಿ ಅಲ್ಲೇ ಮಸಾಲೆ ಹುರಿದು ಮಾಡ್ತಿರೋದ್ರಿಂದ ಒಳ್ಳೆ ಗಮನ ಇರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ತರಕಾರಿ ಹಾಕ್ತಾಯಿದ್ದೀನಿ. ಆಲೂಗಡ್ಡೆ, ಬೀನ್ಸು, ಅದ್ರ ಜೊತೆಗೆ ಹಸಿ ಅವರೆಕಾಯಿ. ತರಕಾರಿ ಕೂಡ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಬೇಳೆ ಮತ್ತು ಟೊಮೊಟೊ ಕೂಡ ಚೆನ್ನಾಗಿ ಬೆಂದಿದೆ. ಈಗ ಉದ್ದಿರೋಂಥ ತರಕಾರಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಬೇಯಿಸಿಟ್ಕೊಂಡಿರೋಂಥ ಬೇಳೆ ಮತ್ತು ಟೊಮೊಟೊ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ, ನೀರು ಬೇಕು ಅಂದರೆ ಹಾಕೊಳ್ಬೋದು. ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ಚಪಾತಿ, ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ತರಕಾರಿ ಹಸಿ ಅವರೆಕಾಯಿ ಹಾಕಿ ಮಾಡಿರೋಂಥ ಬೇಳೆ ಸಾರು. ಈಗ ತರಕಾರಿ ಕೂಡ ಬೇಳೆ ಟೊಮೊಟೊ ಜೊತೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಒಂದು 5-6 ನಿಮಿಷದ ಕಾಲ ಮೀಡಿಯಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ಇಲ್ಲಿ ಹುರಿದಿದ್ದಂಥ ಮೆಣಸಿನಕಾಯಿ, ಧನ್ಯ, ಕಡಲೆಬೇಳೆ, ಜೀರಿಗೆ, ಮೆಂತ್ಯ ಮತ್ತು ಕಾಳು ಮೆಣಸನ್ನ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟನ್ನು ನೋಡಿ, ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಮಾಡಿರೋಂಥ ಸಾರಿಗೆ ಒಂದು 2-3 ಸ್ಪೂನಷ್ಟು ಹಾಕಿದ್ರೆ ಸಾಕು ಈ ಬೇಳೆ ಸಾಂಬಾರು ಪುಡಿನ. ತರಕಾರಿ ಕೂಡ ಇಲ್ಲಿ ಒಂದು ಅರ್ಧ ಭಾಗದಷ್ಟು ಬೆಂದಿದೆ. ಅವರೆಕಾಯಿ ತರಕಾರಿ ಎಲ್ಲ ಒಂದು ಅರ್ಧ ಭಾಗದಷ್ಟು ಬೆಂದಿದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು 2-3 ಸ್ಪೂನಷ್ಟು ಬೇಳೆ ಸಾರು ಪುಡಿ. ನಾನು ಈಗಲೇ ಹುರಿದು ಇಲ್ಲೇ ಪುಡಿ ಮಾಡಾಕ್ತಾ ಇರೋದು. ಒಂದ್ಸಲ ಮಿಕ್ಸ್ ಮಾಡಿ ನೋಡಿ ಮತ್ತೆ ಹಾಕ್ಕೊಳ್ಬೋದು. ಇಷ್ಟು ಸಾರಿಗೆ ಒಂದು 2 ಸ್ಪೂನಷ್ಟು ನಾನು ಹುರಿದು ಪುಡಿ ಮಾಡಿರೋಂಥ ಬೇಳೆ ಸಾರಿನ ಪುಡಿ ಹಾಕಿದ್ದೀನಿ. ಈಗ ಉಪ್ಪು ಕಾದ್ರೂ ಕೂಡ ತರಕಾರಿ ಒಂದು 2-3 ನಿಮಿಷದ ಕಾಲ ಚೆನ್ನಾಗಿ ಬೇಯಬೇಕು. ಉಪ್ಪು ಕಾದ್ರೂ ಕೂಡ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಲಾಸ್ಟಲ್ಲಿ ಹುಣಸೆ ರಸ ಹಾಕ್ತಾಯಿದ್ದೀನಿ, ಸಾರಿಗೆ ಎಷ್ಟು ಬೇಕೋ ಅಷ್ಟು. ಈ ಸಾರಿಗೆ ಹುಣಸೆ ರಸ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಇಷ್ಟು ಗಟ್ಟಿ ಇದೆ ಸಾರು. ಅನ್ನ ಮುದ್ದೆಗೆಲ್ಲ ಇಷ್ಟಿದೆ ಸಾಕು. ತೆಂಗಿನ ತುರಿ, ಹಸಿ ತೆಂಗಿನ ತುರಿ ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ. ತೆಂಗಿನ ತುರಿ ಹುಣಸೆ ಹುಳಿ ಹಾಕಿದ ಮೇಲೆ 1 ನಿಮಿಷದ ಕಾಲ ಕುದಿಸ್ಕೊಳ್ಳಬೇಕು. ಒಂದು ಕುದಿ ಬಂದ್ರೆ ಸಾಕು. ಹುಣಸೆ ಹುಳಿ ತೆಂಗಿನ ತುರಿ ಹಾಕಿದ್ರು ಕೂಡ ಒಂದು ಕುದಿ ಬಂದಿದೆ. ಈಗ ಲಾಸ್ಟ್ ಅಲ್ಲಿ ಸ್ವಲ್ಪ ಬೆಲ್ಲ ಹಾಕ್ತಾ ಇದೀನಿ, ಸ್ವಲ್ಪ ಇಂಗು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡ್ತಾ ಇದೀನಿ. ಸಾಂಬಾರ್ ಪುಡಿನ ಅಲ್ಲೇ ಹುರಿದು ಪುಡಿ ಮಾಡಿ ಹಸಿ ಅವರೆಕಾಯಿ ತರಕಾರಿ ಹಾಕಿ ಮಾಡಿರೋಂಥ ಬೇಳೆ ಸಾರು ರೆಡಿಯಾಗಿದೆ. ನೀವು ಕೂಡ ಮಿತ್ರರೇ ಒಂದ್ಸರಿ ಟ್ರೈ ಮಾಡಿ ನೋಡಿ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.